ಈಗ ಯಾವ ವಿಶೇಷ ಮಾಹಿತಿ ನಮ್ಗಾಗಿ ಕಾಯ್ತಿದೆ ರೋಹಿಣಿ ನಕ್ಷತ್ರ ಅಂದ್ರೆ ಚಂದ್ರನ ಪರಿಪೂರ್ಣತೆ ವಿಶೇಷಪ್ಪ ಚಂದ್ರ ಅಲ್ಲಿ ಉಚ್ಚುಂಗತ ಅಂದ್ರೆ ಏನ್ ಗೊತ್ರ ತಂಪು ಗುಣ್ ಗುಂಡಿಗೆ ಆಗ್ಬಿಡ್ತೀರಾ ಆಕ್ಚುಲಿ ಹೇಳ್ಬೇಕಂದ್ರೆ ಚಂದ್ರ ತುಂಬಾ ಜಾಸ್ತಿ ಆಗ್ಬಿಟ್ರೆ ತುಂಬಾ ಸ್ಲೋ ಮನಸ್ಸಿನ ಮಾತು ನೋಡಿ ಸಾಮಾನ್ಯವಾಗಿ ಎರಡು ರೀತಿಯ ಒಂದು ಯೋಚನೆ ಮಾಡ್ತೇವೆ ಎರಡು ರೀತಿಯ ವ್ಯಕ್ತಿಗಳಿದ್ದಾರೆ ಇವತ್ತು ಪ್ರಪಂಚದಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಜನ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಜನ ಆ ಸಿಗ್ ಸಿಗಮ ಪಾಯಿಂಟ್ಸ್ ಅಂತ ಹೇಳ್ತವೆ ಅಂದ್ರೆ ಲಕ್ಷದಲ್ಲಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನವು ಇದರಿಂದ ಯೋಚನೆ ಮಾಡ್ತಾರೆ ಮಾಡಿ ಕೆಲಸ ಮಾಡ್ತಕ್ಕಂಥದ್ದು ಕೊಡೋದು ತಗೊಳ್ಳೋದು ಬಂಧುತ್ವ ಪ್ರೀತಿ ಪ್ರೇಮ ಸ್ಟೇಟಸ್ ಇದೆಲ್ಲ ನೋಡೋದು ಯಾರೋ ಒಬ್ಬರು ಮಾತ್ರ ಇಲ್ಲಿಂದ ಕೆಲಸ ಮಾಡ್ತಾರೆ ರೋಹಿ ನಕ್ಷತ್ರದ ಪರಿಪೂರ್ಣ ಪ್ರಭಾವ ಇದ್ದರೆ ಇದ್ದು ಬಿಟ್ಟರೆ ಅದ್ರ ಮೇಲೆ ಗುರುದೃಷ್ಟಿ ಏನಾದರೂ ಚೆನ್ನಾಗಿದ್ದು ಬಿಟ್ಟರೆ ಇಲ್ಲಿಂದ ಕೆಲಸ ಮಾಡ್ತಾರೆ ಅವರು ನಿಜವಾಗಲೂ ಕಲಾ ನಿರ್ದೇಶಕರು ಬಹುದೊಡ್ಡ ಆರ್ಟಿಸ್ಟ್ಗಳಾಗಿರ್ತಾರೆ ಶುಕ್ರನ ಮನೆ ಅಲ್ವಾ ಮುಂದುಗಡೆ ಕುಜುನ್ ಪ್ರಭಾವ ಮೃಗಶಿರ ನಕ್ಷತ್ರ ಬರುತ್ತೆ ಹಿಂದುಗಡೆ ಕೃತಿಕಾ ನಕ್ಷತ್ರ ಸೊ ಸರ್ಕಾರಿ ಮಟ್ಟದಲ್ಲಿ ಈ ಒಂದು ಆಟಗಳಲ್ಲಿ ಸ್ಪೋರ್ಟ್ಸ್ಗಳಲ್ಲಿ ಏನೇ ಸ್ಲೋ ಇದ್ದರೂ ಕೂಡ ಕುಜುನ್ ಪ್ರಭಾವ ಬಿದ್ದುಬಿಟ್ರೂ ಕೂಡ ಕುಜ ಏನಾದರೂ ಕೇಂದ್ರಗಳಲ್ಲಿ ಏನಾದರೂ ಬಂದುಬಿಟ್ಟರೆ ಚಂದ್ರ ಕುಜ ಬಾಹ್ಯ ಆಟಗಳು ಬಹುದೊಡ್ಡ ಬಾಕ್ಸರ್ಸ್ ಶನಿ ಪ್ರಭಾವ ಹತ್ತನೇ ಮನೆ ಭಾಗ್ಯ ಧರ್ಮ ಕರ್ಮಾಧಿಪತಿ ಯೋಗದ ಒಂದು ಭಾವ ಅಂತ ಹೇಳ್ತೇವೆ ಸೊ ಶನಿ ಎತ್ತರದ ಸ್ಥಾನ ಈ ಪ್ರೆಸಿಡೆಂಟ್ಸ್ ಮೆಡಲ್ ಎಲ್ಲ ತಗೋತಾರೆ ಅನ್ನತಕ್ಕಂಥ ಭಾವ ಹೇಳ್ತೇವೆ ತುಂಬ ದೊಡ್ಡ ಲಿಟ್ರೇಚರ್ ಬರೀತಕ್ಕಂಥ ವ್ಯಕ್ತಿಗಳು ತುಂಬ ದೊಡ್ಡ ಮೆಡಿಸಿನ್ಸ್ ಡಾಕ್ಟರ್ಸ್ ಆಯುರ್ವೇದಿಕೀಯ ಒಂದು ಮದ್ದುಗಳನ್ನು ಮಾಡ್ತಕ್ಕಂಥವರು ಇಲ್ಲ ಆಯುರ್ವೇದಿಕೀಯ ವೈದ್ಯವನ್ನು ಅಭ್ಯಾಸ ಮಾಡ್ತಕ್ಕಂಥವರು ಆಮದು ರಫ್ತುಗಳ ವ್ಯಾಪಾರ ಮಾಡ್ತಕ್ಕಂಥವರು ರತ್ನಗಳ ವ್ಯಾಪಾರ ಮಾಡ್ತಕ್ಕಂಥವರು ಮುತ್ತುಗಳ ವ್ಯಾಪಾರ ಮಾಡ್ತಕ್ಕಂಥವರು ಕಲಾ ಪ್ರಪಂಚದಲ್ಲಿರ್ತಕ್ಕಂಥವರು ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವರು ಸಮುದ್ರದಲ್ಲಿ ಪ್ರಯಾಣ ಮಾಡ್ತಕ್ಕಂಥವರು ನೇವಿಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಸಮುದ್ರಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಪಾರ ಅಂದರೆ ಈ ಮೇನ್ ಕೂಡ ಹಿಡಿತಕ್ಕಂಥ ಬೆಸ್ತರಲ್ಲೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ವ್ಯಾಪಾರ ಮಾಡ್ತಿರ್ತಕ್ಕಂಥ ಮಠದಲ್ಲೂ ಇರ್ತಾನೆ ದೊಡ್ಡ ದೊಡ್ಡ ಶಿಪ್ ಇಟ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಚಂದ್ರನ ಭಾವದಲ್ಲಿರುತ್ತೆ ಆ ರೀತಿ ಚಂದ್ರ ಚಂದ್ರ ಚೆನ್ನಾಗಿದೆ ಬಿಟ್ಟರೆ ಆರೋಗ್ಯ ಚಂದವಾಗಿರುತ್ತೆ ಮುಖ್ಯವಾಗಿ ಮನಸ್ಸು ಚಂದವಾಗಿರುತ್ತೆ ಅವ್ರು ನೋಡಿ ಟೆನ್ಷನ್ ತೊಗೊಳ್ಳಲ್ಲ ನೋ ಬಿ ಪಿ ನೋ ಟೆನ್ಷನ್ ಏನೂ ಆಗೋದಿಲ್ಲ ಚಂದ್ರನ ಪರಿಪೂರ್ಣತೆ ಇರೋರು ನೋಡಿಬೇಕಾದ್ರೆ ಕೆಲವರು ಗೌರ್ಮೆಂಟ್ ಇರ್ತಾರೆ ಸರ್ಕಾರಿ ಕೆಲಸದಲ್ಲಿ ಹೋದರೆ ಸರ್ ಆಯಿತು ಮಾಡೋಣಂತಪ್ಪ ಏನಾಯಿತು ಕವಿಗಳು ಹಾಡುಗಾರರು ಕವಿತೃಗಳು ಸಂಗೀತಗಾರರು ಅವರ ಮೇಲೆ ಚಂದ್ರನ ಪ್ರಭಾವ ಇರುತ್ತೆ ಅದಕ್ಕೆ ಆ ಗುಂಡು ಗುಂಡಿಗೆ ಬಂದ್ಬಿಡೋದು ಆ ಸುಶ್ರಾವ್ಯ ಆ ಕಲ್ಪನಾ ಜೀವಿಗಳು ಹೇಳ್ತಾ ಇದ್ದರೆ ಹಾಗೇ ತೇಲೋಗ್ಬಿಟ್ಟಿರ್ತವೆ ಚಂದ್ರ ಕೆಡ್ತು ಬಿತ್ತು ಕುತ್ತು ಅನ್ನತಕ್ಕಂಥದ್ದು ಕ್ಷಯ ನೋಡಿ ಈ ಚಂದ್ರ ಏನು ಅಂದರೆ ಇಪ್ಪತ್ತೇಳು ಜನ ಹೆಣಮ ಹೆಂಡತಿರೋ ರೋಹಿಣಿ ಜೊತೆಲಿ ಯಾವಾಗಲೂ ಮುದ್ದು ಮಾಡೋದು ಇದು ಏನಾಗಿಬಿಡುತ್ತೆ ಅಂದರೆ ಆ ಇಪ್ಪತ್ತಾರು ಜನ ಹೆಣ್ಮಕ್ಳು ಹೋಗಿಬಿಟ್ಟು ನಾರದನ ಹತ್ರ ಹೇಳ್ತಾರೆ ಚಿಕ್ಕಪ್ಪ ಚಿಕ್ಕಪ್ಪ ಆಸೆ ಪಡಿಸಿ ಅವ್ರ ಜೊತೆಲಿ ಮದುವೆ ಮಾಡಿಸ್ತೇ ಅವ್ರನ್ನು ಯಾವಾಗ ನೋಡಿದ್ರೂ ಅವಳ ಮನೆಯಲ್ಲೇ ಇರ್ತಾರೆ ನನ್ನ ಮನೆ ನಮ್ಮ ಮನೆಗೆ ಬರೋದೇ ಇಲ್ಲ ನಮ್ಮನ್ನು ಮುದ್ದು ಮಾಡೋದಿಲ್ಲ ಮಾಡ್ತಾರೆ ಕೊಡ್ತಾರೆ ಆದರೆ ಅವಳ ಮೇಲೇ ಒಂದು ಚೂರು ಜಾಸ್ತಿ ಅಂತ ಅಷ್ಟೇ ತಾನೆ ನಿಮ್ಮ ಅಪ್ಪನಿಗೋಗಿ ಹೇಳ್ರೋ ಗೇಳಿ ಸರಿ ಮಾಡಿಸ್ತಾನೆ ಗೊತ್ತು ನಾರದ ಎಷ್ಟಾದರೂ ಫಿಟ್ಟಿಂಗ್ ಮಾಸ್ಟ್ರು ಇಟ್ಟೇ ಬಿಡ್ತಾನೆ ತಗೊಂಡೋಗಿ ಹೇಳ್ತಾರೆ ದಾಕ್ಷಬ್ರಹ್ಮ ಮೊದಲೇ ಕೇಳಬೇಕಾ ದಗದ ಅನ್ನತಕ್ಕಂಥ ದಕ್ಷ ಪ್ರಜಾಪತಿ ಬ್ರಹ್ಮ ಸಿ ದಾಕ್ಷಾಯಿಣಿಯ ತಂದೆ ದೇವಿ ದುರ್ಗಳ ತಂದೆ ಸೀಟುಗೊಂಡಂಥ ದಕ್ಷ ಬ್ರಹ್ಮ ಹಳಿನ ಮೇಲೆ ಹುಡ್ಕೊಂಡು ಬರ್ತಾನೆ ನೋಡಿದ್ರೆ ರೋಹಿಣಿ ಮಾಡಲೇ ಮಲ್ಕೋಬಿಟ್ಟಿರ್ತಾನೆ ಮಿಕ್ಕದ ಅಂದ್ಬಿಟ್ಟು ಕಾದು ಕಾದು ಸಿಟ್ಟು ಬಂದು ಮಾವಯ್ಯ ಬಂದಿದ್ದು ಪ್ರಜ್ಞೆ ಇಲ್ಲದೆ ಮಗಳ ಜೊತೆಯಲ್ಲಿ ಚಕ್ಕಂದಾಡ್ತಾ ಇದ್ದೆ ನಾನು ಇಪ್ಪತ್ತಾರು ಜನ ಹೆಣ್ಮಕ್ಳನ್ನ ಬೀದಿಗೆ ಬಿಟ್ಟಿದ್ದೀಯ ಅಂತ ಸೀಟುಗೊಂಡು ನಿನಗೆ ಕ್ಷಯ ಬಂದು ಹೋಗಲಿ ಅಂತ ಸಿಟ್ಟಿಂದ ಶಾಪ ಕೊಡ್ತಾನೆ ಆಗ ಎಲ್ಲ ಹೆಣ್ಮಕ್ಳು ಅಳ್ಕೊಂಡು ಹೋಗಿ ನಾರದಿರ್ತಾರೆ ಅಯ್ಯಯ್ಯೋ ನಿನ್ನ ಮಾತು ಕೇಳೋಗಿ ಹೇಳಿದ್ರೆ ನಮ್ಮಪ್ಪ ಇಂಥ ಶಾಪ ಕೊಟ್ಬಿಟ್ಟಿದ್ದಾರೆ ನಮ್ಮ ಯಜಮಾನನ ಕ್ಷಯ ಬಂದ್ಬಿಟ್ಟಿದೆ ಎಂಥ ಕೆಲಸ ಮಾಡಿಟ್ಬಿಟ್ಟೆ ಚಿಕ್ಕಪ್ಪ ಅಂತ ಹೇಳ್ಬಿಟ್ಟು ಆಗ ಓಡಿ ಬಂದು ದಕ್ಷಬ್ರಹ್ಮನಿಗೆ ಹೇಳ್ತಾನೆ ಎಂಥ ಕೆಲಸ ಮಾಡಿಬಿಟ್ಟಿದ್ಯಾ ಅಯ್ಯ ಅಳೀನಿಗೆ ಶಾಪ ಕೊಡ್ತಾರೇನಯ್ಯ ಮಗನಿಗಿಂತ ಹೆಚ್ಚಯ್ಯ ಅವನು ಕೊಡೋ ಶಾಪ ಕೊಡೋದು ಕೊಟ್ಟಿದ್ಯಾ ನೀನು ಎಲ್ಲ ಹೆಣ್ಮಕ್ಳಿಗೆ ತೊಂದರೆ ಮಾಡಿಟ್ಬಿಟ್ಟಿದ್ದೀಯಾ ಅಂತ ಹೇಳಿದಾಗ ಇದಕ್ಕೆ ಪರಿಹಾರ ಇಲ್ಲ ನಾನೇನು ಆಗೋದಿಲ್ಲ ಅಂದಾಗ ಅಳೀನಾದಂಥ ಇನ್ನೊಂದು ಅಳೀನಾದಂಥ ಶಿವಯ್ಯ ಬರ್ತಾನೆ ಬಂದು ಆ ಶಾಪಕ್ಕೆ ವಿಮೋಚನೆ ಆಗಿ ಕ್ಷಯ ಇರಲಿ ಹದಿನೈದು ದಿನ ಕ್ಷಯ ಇರಲಿ ಹದಿನೈದು ದಿನ ವೃದ್ಧಿ ಇದ್ದೋಗಲಿ ಅನ್ನತಕ್ಕಂಥ ಮಾತು ಹೇಳ್ತಾನೆ ಅದರಿಂದಲೇ ಈ ಒಂದು ಅಮಾವಾಸ್ಯ ಪೌರ್ಣಿಮೆಗಳು ಹುಟ್ಟಿರೋದು ಆ ಚಂದ್ರ ಹಾಗೇ ಕ್ಷಯವಾಗ್ತಾ ಬರ್ತಾನೆ ಪೂರ್ಣವಾಗಿ ಕ್ಷಯವಾದಾಗ ಅಮಾವಾಸ್ಯ ಅಲ್ಲಿಂದ ಮತ್ತೆ ವೃದ್ಧಿ ಆಗ್ತಾ ಬರ್ತಾನೆ ಶುಕ್ಲ ಪಕ್ಷ ಆರಂಭ ಆಗ್ತಕ್ಕಂಥದ್ದು ಅಮಾವಾಸ್ಯೆಯಿಂದ ಅದಕ್ಕೆ ನೋಡಿ ರೋಹಿಣಿ ನಕ್ಷತ್ರದವರು ಒಂಥರ ಗಡಿಬಿಡಿ ಅಂತ ಅಳೋಕೆ ಶುರು ಹಚ್ಕೊಬಿಡ್ತಾರೆ ಚಂದ್ರ ನೀಚತ್ವ ಇದ್ರೆ ಅಳೋದು ಕೆಮ್ಮು ಕ್ಷಯಭಾವ ಸೈನಟೈಸ್ ಪ್ರಾಬ್ಲಮ್ ಬಂದರೆ ಥ್ರೋಟ್ ಇನ್ಫೆಕ್ಷನ್ ಬಂದರೆ ಡಸ್ಟಲಜಿಸ್ಟ್ ಬಂದರೆ ಈ ಕಲಾ ಪ್ರಪಂಚದಲ್ಲಿರೋ ನೋಡಿ ಬೇಗ ಫಸ್ಟ್ ಗಂಟಲಿಗೆ ಸಮಸ್ಯೆ ತುಂಬ ಮಾತಾಡೋರಿಗೆ ಚಂದ್ರನ ಭಾವ ಅದು ಮಾತಾಡಿ ಮಾತಾಡಿ ಶ್ವಾಸಕೋಶಗಳ ಸಮಸ್ಯೆ ಆಗುತ್ತೆ ಹೊರಗಡೆ ಡಸ್ಟನ್ನು ಎಳ್ಕೊಳ್ತಕ್ಕಂಥ ಸಮಸ್ಯೆ ಹೊಟ್ಟೆ ತುಂಬ ದಪ್ಪ ಆಗ್ಬಿಡ್ತಕ್ಕಂಥ ಒಂದು ಭಾವ ಹುಣ್ಣ ಆಗ್ತಕ್ಕಂಥ ಭಾವ ಡಿಸೆಂಟ್ರಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಖಿನ್ನತೆ ಅಮ್ಮನ ಜೊತೆ ಇರೋಲ್ಲ ಚಂದ್ರ ಅಂದ್ರೆ ಮಾತೃಕಾರಕ ಸೂರ್ಯ ಅಂದ್ರೇ ಆತ್ಮಕಾರಕ ಪಿತೃಕಾರಕ ಅಮ್ಮ ಇರೋಲ್ಲ ಸರಿಯಾದ ಅಮ್ಮ ಇರೋಲ್ಲ ಆಸೆ ಇರೋಲ್ಲ ಸೊ ಚ ಈ ಒಂದು ರೋಹಿಣಿ ನಕ್ಷತ್ರ ಪ್ರಭಾವದಲ್ಲಿರೋರಿಗೆ ಅಮ್ಮನ ಮೇಲೆ ತುಂಬ ಪ್ರೀತಿ ನೀವು ಅನುಷ್ಠಾನ ಮಾಡ್ಕೋಬೇಕಾಗಿರೋದಿಷ್ಟೇ ಚಂದ್ರ ಅಂದರೆ ಅಮ್ಮನ ಇಟ್ಕೋಬೇಡಿ ಅನುಷ್ಠಾನ ಅಂದರೆ ಮೊದಲು ಅಮ್ಮನಿಗೇನಾದರೂ ಒಂದು ಸೇವೆ ಮಾಡೋದು ಸಿಹಿ ಕೊಡೋದು ಹಣ್ಣು ಕೊಡೋದು ಹೂ ಕೊಡೋದು ಬೆಳ್ಳಿ ವಸ್ತು ಕೊಡೋದು ಅದಕ್ಕಿಂತ ಇನ್ನೇನಿಲ್ಲ ಅಮ್ಮ ಇಲ್ವಾ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ದೇವಿ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗ್ತಕ್ಕಂಥದ್ದು ಫಲವೆಲ್ಲ ನಿಮ್ಮದಾಗ್ತಕ್ಕಂಥದ್ದು ಇನ್ನಷ್ಟಿದೆ ರೋಹಿಣಿ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳ್ಕೊ ತಿಳಿಸ್ಕೊಡ್ತಾನೆ ಖಾತ್ರಿ